ಮಂಡ್ಯದ ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ಸಹಪಾಠಿ ಇದ್ದಂಗೆ ಅವರೆಲ್ಲ ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ಕೂರ್ತಾರೆ, ತಮ್ಮಣ್ಣವ್ರ ಬಗ್ಗೆ ಹೇಳೋದಾದರೆ ಹಿರಿಯವರು ಈ ವಯಸ್ಸಿನಲ್ಲೂ ಅವರಷ್ಟು ಕೆಲಸ ಮಾಡೋಕ್ಕೆ ನಮ್ಮ ಕೈಲೂ ಆಗಲ್ಲ. ತಮ್ಮಣ್ಣವ್ರು ಇರ್ತಕ್ಕಂಥ ಐಡಿಯಾಲಜಿ, ದೂರಾಲೋಚನೆಗಳು, ವಿಷನ್ ಅವ್ರದ್ದೇನಿದೆ ಅದು ಬಹುತೇಕ ಯಾರಿಗೂ ಇಲ್ಲ. ಅಂತಿಮವಾಗಿ ಘಟ್ಟ ಯಡಿಯೂರಪ್ಪನವ್ರ ಬಗ್ಗೆ ಹೇಳೋದಾದರೆ ಯಡಿಯೂರಪ್ಪನವ್ರಿಗೂ ನನಗೂ ಅಂಥ ಟಚ್ ಇಲ್ಲ, ಮೊದಲಿಂದನೂ ಟಚ್ ಇಲ್ಲ. ನರೇಂದ್ರ ಮೋದಿಯವರು ಫಂಡಿಂಗ್ ದ ಆಲ್ಟರ್ನೇಟ್, ಸ್ಟಿಲ್ ನಾಟ್ ಏಬಲ್ ಟು ಫೈಂಡ್. ಓಕೆ, ಭಾಳಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಬಟ್ ಸಹಜವಾಗಿ ಎಕ್ಸಾಮ್ ಬರೆಯೋರಿಗೆ ಒಂದಿರುತ್ತೆ, ನಾನು 100 ಮಾರ್ಕ್ಸ್ ಬರೀತಾವನಿ ಪಕ್ಷ ಇದಕ್ಕೆ ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಸಹಜವಾಗಿ ಗೊತ್ತಿರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋರೆಲ್ಲ ಕಡೆ ಸ್ಪರ್ಧಿಗಳೇ. ಸೊ ಹಾಗಾಗಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ JDSನ ಗೆಲುವಿನ ಸಂಖ್ಯೆ ಎಷ್ಟಾಗಿರುತ್ತೆ 2023ಕ್ಕೆ? ನಾವು 1-2-3 ಮಾಡಬೇಕು ಅಂತ ಇದ್ದೀವಿ. ಏನಾಗುತ್ತೋ ನೋಡಬೇಕು. ನಾನು ಅದೇ ಹೇಳ್ತಾ ಇರೋದು, ನೀವು ಬರೀತೀವಿ ಬಟ್ ಆದರೂ ಇಷ್ಟು ಬರುತ್ತೆ ಅಂತ ಇರುತ್ತಲ್ಲ, ಇದು ನಮ್ಮ ಟಾರ್ಗೆಟ್ ಅಷ್ಟಿದೆ. ನಾವು ಅದನ್ನು ರೀಚ್ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ. ಎಸ್, ಮುಖ್ಯಮಂತ್ರಿಯಾಗಿ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಕೇಳಂಗಿಲ್ಲ, ಕಾಂಗ್ರೆಸ್ ಅವ್ರ ಥರ ಡಿ ಕೆ ಶಿವಕುಮಾರ, ಸಿದ್ದರಾಮಯ್ಯನವರ ಅಂತ ಒನ್ ಆ್ಯಂಡ್ ಓನ್ಲಿ ಕುಮಾರಣ್ಣ, ಯಾವುದೇ ರೀತಿಯ ಡೌಟ್ ಇಲ್ಲ, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಹೌದು. ತಲೆ ಕೆಳಗಾದರೂ ಪರವಾಗಿಲ್ಲ, 2023 ಮುಖ್ಯಮಂತ್ರಿ ಅಂತ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ. ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ JDSನ ನಂಬರ್ ಏನಾಗಿರ್ತದೆ? 7-7 ಆಗಿರುತ್ತೆ, ಭರವಸೆ ಇದೆ 100%. ಈ ಸರಿ ಕೂಡ ಆ ಜಾದು ಆಗುತ್ತೆ. ಆಗುತ್ತೆ, ನೋಡ್ಕೊಳ್ಳಿ. ಮಂಡ್ಯ ಜನ ಸಪೋರ್ಟ್ ಮಾಡ್ತಾರೆ, ನಮ್ಮ ಜನ ಯಾವತ್ತೂ ನಮ್ಗೆ ಕೈ ಬಿಟ್ಟಿಲ್ಲ. ನೀವು MP ಎಲೆಕ್ಷನ್ ನಮ್ಗೆ ಕೈ ಬಿಟ್ಟಿಲ್ಲ, ಮೊನ್ನೆ ನಡೆದಂಥ ಎಲೆಕ್ಷನ್ ಕೈ ಬಿಟ್ಟಿಲ್ಲ. ಇದು BJP ಕಾಂಗ್ರೆಸ್ ಹೊಂದಾಣಿಕೆಯಿಂದ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು. ನಮ್ಮ ಮತಗಳು ನಮಗೆ ಬಂದಿದ್ದಾವೆ, ಅದನ್ನು ನೀವು ಮೈಂಡ್ ಮಾಡಿಕೊಳ್ಳಿ. ಈ ಚುನಾವಣೆಯಲ್ಲಿ ಹಂಗಾಗಲ್ವಲ್ಲ, ಈಗ ಅವ್ರು ಫೈಟ್ ಮಾಡೇ ಮಾಡ್ತಾರೆ ಅಲ್ಲ, ಶತ್ರುಗಳೆಲ್ಲ ಒಂದಾಗಿ ನಿಮ್ಮನ್ನು ಸೋಲ್ಸಿದ್ರು ಅಂತ. ಅಲ್ಲಿ ನಾನು ಹೇಳದ್ನಲ್ಲ, ರೈತ ಸಂಘ, BJP, ಡಿಸಿಡೆಂಟ್ ಕಾಂಗ್ರೆಸ್ಸು, ಕಾಂಗ್ರೆಸ್ಸು ಎಲ್ಲ ಸೇರ್ಕೊಂಡು ಸೋಲ್ಸಿದ್ರು. ಈ ಚುನಾವಣೆಯಲ್ಲಿ BJP ಅವರು ಒಂದೆರಡು ಸೀಟ ತಗೋಬೇಕು ಅಂತ ಫೈಟ್ ಮಾಡಲಿಲ್ಲ. ಅಟ್ಲೀಸ್ಟ್ ಎಚ್ಚರಿಕೆ ಏನಾದರೂ ವಹಿಸ್ಕೊಂಡಿದ್ದೀರಾ ಅಂತ, ಎಚ್ಚರಿಕೆ ವಹಿಸಿದಿರಾ ಈ ಸತತ ಸೋಲುಗಳ ನಂತರ? ಇಲ್ಲ, ನಾವು ಎಚ್ಚೆತ್ಕೊಳ್ಳೇಬೇಕು, ಎಚ್ಚೆತ್ಕೊಳ್ಳೋದೇ ಕಷ್ಟ ಆಗ್ತದೆ. ನಮ್ಮ ತಪ್ಪುಗಳು ಹಲವಾರುಗಳು ಆಗಿದ್ದಾವೆ, ಅದು ತಪ್ಪು ಯಾರ್ದು ಏನು ಅಂತಕ್ಕಿಂತ ಹೆಚ್ಚಾಗಿ ಆ ತಪ್ಪನ್ನ ಮರುಕಳಿಸ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಜವಾಬ್ದಾರಿ. ಅದನ್ನು ಮಾಡಬೇಕಾಗಿದೆ, ಮಾಡ್ತೀವಿ.